सोशल डेमोक्रेटिक पार्टी आफ् इंडिया वतियिंद कांतराज आयोगवन्न सरकार स्वीकरिसि अदन्न सार्वजनिकगोळिसबेकु टू बी मीसलातियन्न 8% के एरिसबेकु अंत आग्रहदिंद एनु इवत्तु बेळगिनिंद फ्रीडम पार्क नल्लि एनु ई सत्याग्रह नडेयता इदे ಇಲ್ಲಿರುವಂತ ಎಲ್ಲ ಎಸ್ಟಿಪಿಯ ರಾಜ್ಯ ಮತ್ತು ಜಿಲ್ಲಾ ನಾಯಕರೇ ನನ್ನ ಮುಂಭಾಗದಲ್ಲಿರುವಂತ ಎಲ್ಲ ಹೋರಾಟಗಾರರೇ ವುಮನ್ ಇಂಡಿಯಾ ಮೂವ್ಮೆಂಟ್ ನ ಎಲ್ಲ ಸಹೋದರಿಯರೇ ಈಗಾಗಲೇ ನಮ್ಮ ಹೋರಾಟ ಕೊನೆಯ ಹಂತಕ್ಕೆ ಬಂದಿದೆ ಮಳೆ ಕೂಡ ಬರುವ ಲಕ್ಷಣಗಳು ಕಾಣ್ತಾ ಇದೆ ಏನೋ ಸಾಕಷ್ಟು ಸುದೀರ್ಘವಾಗಿ ಚರ್ಚೆ ಆಗಿದೆ मान्य कांतराज वरदिया 2018 पॉइंट मूवत्तोंदु कोटी कुटुंबवन्न संदर्शिसि सुमारु 55 क्वेश्चन केळि वरदियन्न सिद्धपडिसिदरु अदर डिजिटलैज कूड आगिदे आदरे दुरदृष्टवशात कोनेय हंतदल्लि सिद्धरामय्यनवरु अदन्न स्वीकार माडलिल्ल आनंतर कुमारस्वामी सरकार बंतु आगलू कूड अदन्न स्वीकरिसिल्ल अदर नंतर बोम्मय्यवर सरकार बंतु आगलू कूड स्वीकरिसलिल्ल ईग सरकार बंदु 4 तिंगळागिदे याके ई सरकार स्वीकार माडिल्ल ने सिद्धरामय्यनवर भाषण नोडिदे नानु कुमारस्वामीयवरु अल्लि सब्मिट आयितु कुमारस्वामीयवरु स्वीकरिसलिल्ल अंत हेळि कुमारस्वामीयवरु हेळ्तारे अदु यारो मेंबर सेक्रेटरी सिग्नेचर माडिरलिल्ल अंत मेंबर सेक्रेटरी सिग्नेचर माड्तार अंतद्दु अंतिमवादंत ओंदु रिपोर्ट गे टेक्निकल अदु ಮತ್ತು ಯಾವುದೇ ಒಂದು ವರದಿ ಯಾರಾದರೂ ಒಬ್ಬ ಕಮಿಷನ್ ಕೊಟ್ಟ ಮೇಲೆ ಅದನ್ನ ಪರಿಷ್ಕರಣೆಗೆ ಅವಕಾಶ ಇಲ್ಲ ಇಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಒಂದು ಸಮನ್ವಯ ಸಮಿತಿ ಏನಿತ್ತು ಅದರ ಅಧ್ಯಕ್ಷರಾಗಿದ್ದರು ಸಮನ್ವಯ ಸಮಿತಿಯ ಮೀಟಿಂಗ್ ನಲ್ಲಿ ನೀವು ಕೇಳಬಹುದಿತ್ತಲ್ಲ ಅಥವಾ ಒತ್ತಡ ನೀವು ಸಾರ್ವಜನಿಕವಾಗಿ ಯಾವತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗ 2B ಅನ್ನು ಜಾರಿಗೊಳಿಸಿ ಅಂತ ಹೇಳಿ ಕುಮಾರಸ್ವಾಮಿಯವರಿಗೂ ಹೇಳಲಿಲ್ಲ ಸಾರ್ವಜನಿಕವಾಗಿಯೂ ಹೇಳಲಿಲ್ಲ ಹಾಗಾಗಿ ಈಗ ಏನು ನಿಮ್ಮದೇ ಸರ್ಕಾರ ಇದೆ ಇದನ್ನ ಒಪ್ಪಿಕೊಂಡು ಸಾರ್ವಜನಿಕಗೊಳಿಸಿ ನೋಡಿ ಬಿಹಾರ ಸರ್ಕಾರ ಕೇವಲ 2 ವರ್ಷದಲ್ಲಿ ವರದಿಯನ್ನ ಸಿದ್ಧಪಡಿಸಿ ಬಹಿರಂಗಗೊಳಿಸ್ತು ಅದರಿಂದ ಗೊತ್ತಾಯಿತು ಬಿಹಾರದಲ್ಲಿ ಅತಿ ಹಿಂದಿರುವವರ ಸಂಖ್ಯೆ 36.1% ಅಂತ ಮೋಸ್ಟ್ ಬ್ಯಾಕ್ವರ್ಡ್ ದೋ ಗ್ರೂಪ್ ಕರೆಯೋಣ ಬ್ಯಾಕ್ವರ್ಡ್ ಅಂಡ್ ಮೋಸ್ಟ್ ಬ್ಯಾಕ್ವರ್ಡ್ ಕೆತೆ ಎಂಬುದು 36% ತಕ್ಕ ಜನರಲ್ 15% ಮಾತ್ರ ಇರುವಂತದ್ದು ಹಾಗಾಗಿ ಈ ವರದಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಮತ್ತೆ ಹಲವಾರು ಸುಪ್ರೀಂ ಕೋರ್ಟ್ ನ ತೀರ್ಪು ಇದೆ ರಾಜಕೀಯ ಪ್ರತಿನಿಧಿಯ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕಲ್ಪಿಸಬೇಕಾದ್ರೆ ವೈಜ್ಞಾನಿಕವಾದಂತ ವರದಿ ಬೇಕು ಅಂತ ಹೇಳಿ ಹಾಗಾಗಿ ಒಂದು ವೈಜ್ಞಾನಿಕದ ವರದಿ ಯಾಕಂದ್ರೆ ಈ ಒಂದು ಕಾಂತರಾಜ್ ಕಮಿಷನ್ ಅಲ್ಲಿ ರಾಜಕೀಯ ಸ್ಥಿತಿಗತಿಗಳಿಗೆ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಈ ವರದಿ ಎಲ್ಲದಕ್ಕೂ ಒಂದು ಔಷಧವಾಗಿ ಇರುತ್ತದೆ ಈ ವರದಿ ಜಾರಿಗೊಳ್ಳಬೇಕು ಇವತ್ತು ನವೆಂಬರ್ ನಲ್ಲಿ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಮುಖ್ಯಮಂತ್ರಿ ನವೆಂಬರ್ ಗೆ ಯಾಕೆ ಕಾಯಬೇಕು ವರದಿ ರೆಡಿ ಇದೆ ಅಂತ ಹೇಳಿ ಜಯಪ್ರಕಾಶ್ ಹೆಗಡೆ ಅವರು ಈಗಿನ ಚೇರ್ಮನ್ ಹೇಳಿದಾಗ ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಎಸ್ಡಿಪಿ ನಾವು ಆಗ್ರಹಿಸುತ್ತಿದ್ದೇವೆ ಎರಡನೇದು ಏನು 2B ರಿಸರ್ವೇಷನ್ ಅನ್ನು ಬಿಜೆಪಿ ಮುಸ್ಲಿಂ ದ್ವೇಷದ ಕಾರಣ ಅದನ್ನ ತೆಗೆದಾಕಿ ಆನಂತರ ಸಂಬಂಧಪಟ್ಟವರು ತುಂಬಾ ಜನ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಇವರು ಏನು ಹೇಳ್ತಾರೆ ನಾವು ಯಥಾಸ್ಥಿತಿಯನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಅಂದ್ರೆ ನಾವು ಅದನ್ನ 2B ರಿಸರ್ವೇಷನ್ ಅನ್ನು ಏನು ಅಡೆತಡೆ ಮಾಡೋದಿಲ್ಲ ನಾವು ಅದನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಅಫಿಡವಿಟ್ ಕೊಡ್ತಾರೆ ಇನ್ನೊಂದು ಕಡೆ ಅಮಿತ್ ಶಾ ಏನು ತೆಲಂಗಾಣದಲ್ಲಿ ಇರುವಂತ ಮುಸ್ಲಿಂ ರಿಸರ್ವೇಷನ್ ಅನ್ನು ನಾವು ಕಿತ್ತಾಕ್ತೀವಿ ಅಂತ ಹೇಳ್ತಾರೆ ಇದರ ನಡು ನಡುವೆ ಎರಡು ಬಿಜೆಪಿಯಲ್ಲೇ ಗೊಂದಲಗಳು ಈ ರಿಸರ್ವೇಷನ್ 2B ರಿಸರ್ವೇಷನ್ ಕಳೆದ 30 ವರ್ಷಗಳಿಂದ ಇದ್ದಂತ ರಿಸರ್ವೇಷನ್ ಅನ್ನು ಇವತ್ತು ಬಿಜೆಪಿ ಮುಸ್ಲಿಂ ದ್ವೇಷದ ಕಾರಣಕ್ಕೆ ತೆಗೆದಾಕಿದ್ರು ಒಂದು ಐತಿಹಾಸಿಕ ದ್ರೋಹ ಆಗಿತ್ತು ಅವತ್ತು ನಾವು ಪ್ರತಿಭಟನೆ ಮಾಡ್ತಾ ನಾವು ಒಂದು ಮಾತನ್ನ ಹೇಳಿದ್ವಿ ಐತಿಹಾಸಿಕವಾದ ದ್ರೋಹವನ್ನ ಮಾಡಿದ್ರಿ ಯಾವ ರೀತಿ ಅಮಿತ್ ಶಾ 2B ರಿಸರ್ವೇಷನ್ ಮುಸಲ್ಮಾನೋ ಕೋ ದಿಯಾ ಗಯಾ ಥಾ ವೋ ಹಮ್ ಲೋಗ್ ನಿಖಾಲೆ ಅಂತ ಹೇಳಿದ್ರು ಅದೇ ರೀತಿ ನಿಮ್ಮ ಬಿಜೆಪಿ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತೊಗೆಯಲಾಯಿತು ಪಾಠವನ್ನ ಕಲಿಸಿದ್ರು ಜನ ಹಾಗಾಗಿ ಈ ರಿಸರ್ವೇಷನ್ ಯಾಕೆ ಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಬೇಕು ಅಂತ ಹೇಳಿ ರೆಪ್ರೆಸೆಂಟೇಷನ್ ಬೇಕು ಸರಿಯಾದಂತ ರೆಪ್ರೆಸೆಂಟೇಷನ್ ಬೇಕು ಅಂತ ಕಾರಣಕ್ಕೆ
ಇವತ್ತು ಬಹಳ ಒಂದು ಚರ್ಚೆ ಆಗ್ತಾ ಇದೆ ವಿಷಯ ಇಲ್ಲಿ ನಾನು ಮಂಡನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಏನೋ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾದಂತ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇದೆ ಈ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳ್ತಾರೆ ಇವತ್ತು ವರದಿಗಳು ಬಂದಿದೆ ಶೇಕಡಾ ಸರಿಸುಮಾರು 10 ರಿಂದ 11 ರಷ್ಟಿರುವ ಲಿಂಗಾಯತ ಸಮುದಾಯ ಅಂತ ಹೇಳ್ತಾರೆ ಇಲ್ಲಿ 34 ಸಚಿವ ಸ್ಥಾನದ ಪೈಕಿ 7 ಲಿಂಗ ಸ್ಥಾನಕ್ಕೆ ಕೊಟ್ಟಿದ 7 ಸ್ಥಾನ ಅಂದ್ರೆ 20.58% ಸಿಕ್ಕಿದೆ 11 ರಷ್ಟಿರುವಂತ ಲಿಂಗಾಯತರಿಗೆ ಸಿಕ್ಕಿರುವಂತ 20% ರಾಜ್ಯದಲ್ಲಿರುವ ಒಟ್ಟು 87 ಪ್ರಮುಖ ಹುದ್ದೆಗಳು ಐಎಎಸ್ ಆಫೀಸರ್ಸ್ 87 ಅಲ್ಲಿ 22 ಲಿಂಗಾಯತರು ಅಂದ್ರೆ 25.2% ರೆಪ್ರೆಸೆಂಟೇಷನ್ ಇದೆ ಸ್ಟೇಟ್ ನಲ್ಲಿ 41 ಯೂನಿವರ್ಸಿಟೀಸ್ ಇದೆ 41 ಯೂನಿವರ್ಸಿಟೀಸ್ 41 ಯೂನಿವರ್ಸಿಟಿಯಲ್ಲಿ ಏನು ವೈಸ್ ಚಾನ್ಸಲರ್ ಇದ್ದಾರೆ 13 ಮಂದಿ ಲಿಂಗಾಯತರು ಅಂದ್ರೆ 31.7% ರೆಪ್ರೆಸೆಂಟೇಷನ್ ಇದೆ ಸ್ಟೇಟ್ ಅಲ್ಲಿ ಒಟ್ಟು 45 ಚೀಫ್ ಇಂಜಿನಿಯರ್ಸ್ ಇದ್ದಾರೆ ಚೀಫ್ ಇಂಜಿನಿಯರ್ಸ್ ಅದರಲ್ಲಿ 12 ಮಂದಿ ಲಿಂಗಾಯತರು ಅಂದ್ರೆ 26.6% ರಾಜ್ಯದಲ್ಲಿರುವ 31 ಡಿಪ್ಯೂಟಿ ಕಮಿಷನರ್ ಜಿಲ್ಲಾಧಿಕಾರಿಗಳ ಪೈಕಿ 9.6 3 ಜನ ಲಿಂಗಾಯತರು 31 ಜನ ಸಿಇಒ ಅಲ್ಲಿ 4 ಮಂದಿ ಅಂದ್ರೆ 12% ಇದೆ ಟೋಟಲ್ ಕೆಎಸ್ ಆಫೀಸರ್ಸ್ 409 ಕರ್ನಾಟಕದಲ್ಲಿ ಅದರಲ್ಲಿ 102 ಲಿಂಗಾಯತ ಸಮುದಾಯ ಅಂದ್ರೆ 24.25% ರೆಪ್ರೆಸೆಂಟೇಷನ್ ಕೆಎಸ್ ಆಫೀಸರ್ ಅಲ್ಲಿ ಎಸ್ ಪಿ ಗಳಲ್ಲಿ 13.8% 5 ಪೊಲೀಸ್ ಕಮಿಷನರ್ ಅಲ್ಲಿ 20% ಅಂದ್ರೆ ಇದು ಇಷ್ಟು ರೆಪ್ರೆಸೆಂಟೇಷನ್ ಈ ಸಮುದಾಯಕ್ಕೆ ಇದ್ರೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಹೇಳ್ತಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಅಷ್ಟು ಪ್ರಾತಿನಿಧ್ಯ ಒಬ್ಬ ಶಾಸಕ ಆ ಸಮುದಾಯದ ಬಗ್ಗೆ ಆ ಸಮುದಾಯದ ಬಗ್ಗೆ ಅವ್ರಿಗೆ ಕಾಳಜಿ ನಾನು ಗೌರವಿಸ್ತೇನೆ ನಾನೇನು ತಪ್ಪು ಹೇಳಲ್ಲ ನಿಮ್ಮ ಸಮುದಾಯದ ಬಗ್ಗೆ ನಿಮ್ಗೆ ಏನು ಕಾಳಜಿ ಇದೆ ನಾನು ಗೌರವಿಸ್ತೇನೆ ಆದ್ರೆ ಅದೇ ರೀತಿ ಯೋಚನೆ ಮಾಡಿ ಮುಸ್ಲಿಮರು 9 ಎಂಎಲ್ಎಗಳು 2 ಜನ ಮಿನಿಸ್ಟರ್ ಇದ್ದಾರೆ ಎಂಪಿಗಳಿದ್ದಾರೆ ಯಾರು ಕೂಡ ಈ ಸಮುದಾಯದ ಅನ್ಯಾಯ ಆಗ್ತಾ ಇರೋದನ್ನ ಮಾತನಾಡೋದಿಲ್ಲ ಇದೇ ಶಾಮನೂರು ಶಿವಶಂಕರಪ್ಪ ಅವರು ಈ ಬಾರಿ ಪಡೆದಂತ ಒಟ್ಟು ಮತದಲ್ಲಿ 60% ಮುಸಲ್ಮಾನರು ಓಟ್ ಕೊಟ್ಟಿದ್ದಾರೆ 50,000 ಜನ ಓಟ್ ಕೊಟ್ಟು ಆ ಮುಸಲ್ಮಾನರ ಬಗ್ಗೆ ಶಾಮನೂರು ಶಿವಶಂಕರಪ್ಪ ಒಂದೇ ಒಂದು ಮಾತಾಡಿಲ್ಲ ಹಾಗಾಗಿ ಏನು ಮುಸ್ಲಿಮರ ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂತ ಹೇಳಿದ್ರೆ 34 ಸಚಿವರ ಪೈಕಿ ಇಬ್ಬರೇ ಅಂದ್ರೆ 5.88% 41 ಯೂನಿವರ್ಸಿಟಿಲಿ ಒಬ್ಬರೇ ಒಬ್ರು ವೈಸ್ ಚಾನ್ಸಲರ್ ಇಲ್ಲ ಈಗೆಲ್ಲ ಇದೆ ಮಳೆ ಬರ್ತಾ ಇರೋದ ಕಾರಣ ನಾವು ಮುಂದುವರ್ಸೋದು ಬೇಡ ಹಾಗಾಗಿ ಈ ಒಂದು ನಮ್ಮ ಒತ್ತಾಯ ಏನಿದೆ 2B ರಿಸರ್ವೇಷನ್ ಅನ್ನ 8% ಏರಿಸಬೇಕು ಅಂತ ಹೇಳಿ ಎರಡು ನಮ್ಮ ಬೇಡಿಕೆಗಳನ್ನ ಸರ್ಕಾರ ಅಂದ್ರೆ ಆಗ್ರಹಗಳನ್ನು ಈಡೇರಿಸಬೇಕು ಮತ್ತು ಈ 5 ದಿನಗಳ ಕಾಲ ನಿರಂತರವಾಗಿ ನಾವು ಹೋರಾಟ ಮಾಡ್ತೇವೆ ಸರ್ಕಾರ ಇದಕ್ಕೆ ಮಣಿದೆ ಹೋದ್ರೆ ಮುಂದೆ ಉಗ್ರ ಸ್ವರೂಪದ ಹೋರಾಟವನ್ನ ನಾವು ಮಾಡ್ತೇವೆ ಈಗಾಗಲೇ ಮೆಹಬೂಬ್ರವರು ಹೇಳಿದ್ರು ಮೆಹಬೂಬ್ ಭಾಯ್ ಆಪ್ಕೋ ಬೋಲೆ ಹ್ಯಾಂಕೋ ಖತಮ್ ನೀ ಹೋತಾ ಘರ್ ಘರ್ ಮೇ ವಾರ್ಡ್ ವಾರ್ಡ್ ಮೇ ಯೇ ಸಬ್ಜೆಕ್ಟ್ ಜೋ ಹೈ ಜೋ ಜುಲುಮ್ ಹೋಕರೇ ನಾ ಇನ್ಸಾಫಿ ಹೋಕರೇ ಬತಾನಾ ಹೈ ಯಹಾನ್ ಧರಣಾ